ಮನಸ್ನ ಎಸ್ಟ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನಿವತ್ತು ನನ್ನ ಈ ಸಾಮ್ರಾಜ್ಯ ತೋರ್ಸೋದಕ್ಕೋಸ್ಕರ ನಿಮ್ ಮುಂದೆ ಬಂದಿದ್ದೀನಿ. ಇದು ನನ್ನ ಸಾಮ್ರಾಜ್ಯ, ಇದು ಇಲ್ಲಿ ನಾನು ತುಂಬಾ ಟೈಮ್ನ ಸ್ಪೆಂಡ್ ಮಾಡ್ತೀನಿ. ನಾನು ಇಲ್ಲಿ ಕಿಚನ್ ಅಲ್ಲೇ ಆಲ್ಮೋಸ್ಟ್ ಒಂದು 50% ಟೈಮ್ನ ನಾನು ಇಲ್ಲೇ ಸ್ಪೆಂಡ್ ಮಾಡೋದು. ನನ್ನ ಫೇವ್ರೆಟ್ ಸ್ಪಾಟ್, ಎಲ್ಲಾ ಹೆಣ್ಮಕ್ಳುಗಳಿಗೂ ಕೂಡ ಕಿಚನ್ನೇ ತಾನೇ ಎಲ್ರಿಗೂ ಫೇವ್ರೆಟ್ ಆಗಿರೋದು. ಅವ್ರಿಗೆ ಇಷ್ಟ ಬಂದಂಗೆ, ಅವ್ರಿಗೆ ಹೇಗೆ ಇರುತ್ತೋ ಹಾಗೆ ಅವ್ರು ಫುಲ್ಲು ಖುಷಿಯಾಗಿ ಕಾಲ ಕಳೆಯುವಂತದ್ದು ಒಂದು ಪ್ಲೇಸ್ ಅಂತಂದ್ರೆ ಅದು ಕಿಚನ್ ನನ್ನ ಪ್ರಕಾರ. ಬನ್ನಿ ಇವತ್ತು ನಮ್ ಕಿಚನ್ ಟೂರ್ ಹೇಗಿದೆ ನೋಡೋಣ. ಬಾಳಿಕೆನೂ ಕೂಡ ಬರ್ತಿದೆ. ಇದ್ರ ಪಕ್ಕ ನಾನು ಒಂದು ಉಪ್ಪಿನ ಜಾಡಿ ಇಟ್ಕೊಂಡಿದ್ದೀನಿ. ಇದು ಪಿಂಗಾಣಿದು ಅಥವಾ ಸೆರಾಮಿಕ್ ಅಂತ ಹೇಳ್ಬೋದು. ಇದ್ರಲ್ಲಿ ನಾನು ಉಪ್ಪನ್ನ ತುಂಬಿಸಿ ಇಟ್ಕೊಂಡಿದ್ದೀನಿ. ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಅಲ್ಲೆಲ್ಲ ತುಂಬಿಸಿ, ಸ್ಟೀಲ್ ಅಲ್ಲಂತೂ ಆಗಲ್ಲ ಉಪ್ಪು ತುಂಬಿಸಿಡಕ್ಕೆ, ಪ್ಲಾಸ್ಟಿಕ್ ಅಲ್ಲೆಲ್ಲ ತುಂಬಿಸಿಡ್ಬಾರ್ದು. ಹಾಗಾಗಿ ನಾನು ಸೆರಾಮಿಕ್ ಜಾರ್ ಅಲ್ಲಿ ತುಂಬಿಸಿ ಇಟ್ಕೊಂಡಿದ್ದೀನಿ. ಇದು ಬಂದು ಇದು ನಾನೇ ಮಾಡಿರುವಂತಹ ಒಂದು DIY. ಇದ್ರಲ್ಲಿ ನಾನು ಮನಿ ಪ್ಲಾಂಟ್ ನ ಇಟ್ಕೊಂಡಿದ್ದೀನಿ. ನಾನು ಇಲ್ಲೊಂದು ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ. ಇಲ್ಲಿ ನನಗೆ ತುಂಬ ನೆಸೆಸಿಟಿ ಬೇಕಾಗಂತಹ ಒಗ್ಗರಣೆಗೆ ಬೇಕಾಗಿರುವಂತಹ ಐಟಮ್ಸು, ಮತ್ತೆ ಸಣ್ಣ ಎಣ್ಣೆ, ಡ್ರೈ ಫ್ರೂಟ್ಸು, ಮಸಾಲ ಪೌಡರ್ಸ್ಗಳು ಸ್ವಲ್ಪ ಮಟ್ಟಿಗೆ ಎಲ್ಲಾನು ಕೂಡ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಅಡುಗೆ ಮಾಡೋದ್ರಿಂದ ಸಡನ್ ಆಗಿ ನನ್ನ ಕೈಗೆ ಸಿಗಲಿ ಅಂತೇಳಿ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಇಲ್ಲಿ ಬಂದು ನಾನೊಂದು ಪ್ಲಾಂಟ್ ಇಟ್ಕೊಂಡಿದ್ದೀನಿ. ಇದೊಂದು ಸ್ನೇಕ್ ಪ್ಲಾಂಟ್, ಇದನ್ನು ಕೂಡ ನಾನು ಇಲ್ಲಿ ಬೆಳೆಸ್ಕೊಂಡಿದ್ದೀನಿ. ನನ್ನ ಪ್ಲಾಂಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ನನ್ನ ಪ್ಲಾಂಟ್ಗಳನ್ನ ಆದಷ್ಟು ಮನೆ ಒಳಗಡೆ ತುಂಬ ಬೆಳೆಸೋಕೆ ಇಷ್ಟಪಡ್ತೀನಿ. ಹೊರಗಡೆ ಬೆಳೆಸೋದು ಸ್ವಲ್ಪ ಜಾಗ ಕಡಿಮೆ ಇರೋದ್ರಿಂದ ಆದಷ್ಟು ಒಳಗಡೆ ಬೆಳೆಸೋದನ್ನ ನಾನು ತುಂಬ ಇಷ್ಟಪಡ್ತೀನಿ. ಇಲ್ಲೊಂದು ಪ್ಲಾಂಟ್ ಇಟ್ಕೊಂಡಿದ್ದೀನಿ. ನಂತರ ಇಲ್ಲೊಂದು ಮಗ್ ಇಟ್ಕೊಂಡಿದ್ದೀನಿ ನಾನು. ಇದು ಅಡುಗೆ ಮಾಡಬೇಕಾದ್ರೆ ನೀರು ಹಾಕೋದಿಕ್ಕೆಲ್ಲ ಉಪಯೋಗಿಸ್ಬೋದು ಅಂತೇಳಿ. ಇಲ್ಲೆಲ್ಲ ಯಾವಾಗ್ಲೂ ಖಾಲಿ ಇರುತ್ತೆ. ನಾನು ಇಲ್ಲಿ ವೆಜಿಟೇಬಲ್ಸ್ ಕಟ್ ಮಾಡೋಕೆ ಅಡುಗೆ ಮಾಡ್ಬೇಕಾದ್ರೆಲ್ಲ ನಾನು ಈ ಸ್ಲ್ಯಾಬ್ನ ಉಪಯೋಗಿಸ್ಕೋತೀನಿ. ಇದು ಯಾವಾಗ್ಲೂ ನಾನು ಖಾಲಿ ಇರಬೇಕು. ಮತ್ತೆ ಇದು ಹಾಲ್ಗೆ ಆಪೋಸಿಟ್ ಆಗಿರೋದ್ರಿಂದ ಎದುರಿಗೆ ಕಾಣಿಸುತ್ತೆ, ಹಾಗಾಗಿ ಈ ಜಾಗನ ಯಾವಾಗ್ಲೂ ಖಾಲಿಯಾಗಿ ಇಟ್ಕೊಂಡು ನೀಟಾಗಿ ಇಟ್ಕೊಂಡಿರ್ತೀನಿ. ಹಾಗೆ ಬಂದ್ರೆ ಇಲ್ಲಿ ಸಿಂಕ್ ಇದೆ. ಈ ಸಿಂಕ್ ಪಕ್ಕನೂ ಕೂಡ ಒಂದು ಸ್ನೇಕ್ ಪ್ಲಾಂಟ್ ನ ಇಟ್ಕೊಂಡಿದ್ದೀನಿ. ಇಲ್ಲಿ ಎರಡು ಟ್ಯಾಪ್ಗಳಿದೆ ನಮ್ಮ ಮನೇಲಿ. ಇದು ಬಂದು ಒಂದು ಬಿಸಿನೀರು ಬರುತ್ತೆ, ಸೋಲಾರ್ ವಾಟರು, ಒಂದು ತಣ್ಣೀರು ಬರುತ್ತೆ. ಇಲ್ಲಿ ನಾನು ಪಾತ್ರೆ ವಾಶ್ ಮಾಡಿ ಇಲ್ಲಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ. ಡಸ್ಟ್ಬಿನ್ ಮೇಲೆ ಒಂದು ಟಬ್ ಇಟ್ಕೊಂಡಿದ್ದು ಪಾತ್ರೆನೆಲ್ಲ ತೊಳೆದು ನಾನು ಇದಕ್ಕೆ ಹಾಕೊಂತೀನಿ. ನೆಕ್ಸ್ಟ್ ಈ ಕಡೆ ಬಂದು ಈ ಕಡೆ ಸ್ವಲ್ಪ ಖಾಲಿ ಜಾಗ ಇದೆ. ಆಕ್ಚುಲಿ ಫ್ರಿಡ್ಜ್ನ ಫಸ್ಟ್ ನಾನು ಇಲ್ಲೇ ಇಟ್ಕೊಂಡಿದ್ದೆ. ಸಿಂಕ್ ಅಲ್ಲಿ ಪಾತ್ರೆ ತೊಳೆದಿದ್ ನೀರೆಲ್ಲ ಈ ಕಡೆ ಸಿಕ್ಕಾಪಟ್ಟೆ ಹಾರ್ತಿತ್ತು, ಫ್ರಿಡ್ಜ್ ಎಲ್ಲ ಗಲೀಜಾಗುತ್ತೆ ಅಂತೇಳಿ ಈ ಕಡೆಗೆ ಶಿಫ್ಟ್ ಮಾಡಿದ್ದೀನಿ. ಫ್ರಿಡ್ಜ್ ಬಂದು ಇಲ್ಲಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ ಫ್ರಿಡ್ಜ್ ಮೇಲೆ ಒಂದು ನಾನು ಇಲ್ಲೊಂದು ಮನಿ ಪ್ಲಾಂಟ್ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಬಾಟಲ್ ಅಲ್ಲಿ ನೀರಾಕಿ ಇಲ್ಲೂ ಕೂಡ ಮನಿ ಪ್ಲಾಂಟ್ ನ ಬೆಳೆಸಿದ್ದೀನಿ. ಅದ್ರ ಮೇಲೆ ಇರೋದು ಬಂದು ಆರ್ಟಿಫಿಷಿಯಲ್ ಪ್ಲಾಂಟ್.
ಇದು ಬಂದು ಸ್ಟೋರ್ ರೂಮ್, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ ಸ್ಟೋರ್ ರೂಮ್ನ. ಇದಿಷ್ಟು ನಮ್ಮ ಕಿಚನ್. ಇದು ಬಂದು ಇದು ಸ್ವಿಚ್ ಬೋರ್ಡ್, ಈ ಸ್ವಿಚ್ ಬೋರ್ಡ್ ಅಲ್ಲಿ ಮಾಡಿರುವಂತಹ ಪೇಂಟಿಂಗ್ ಕೂಡ ನಾನೇ ಮಾಡಿದ್ದು. ಇಲ್ಲಿ ಬಂದು ಇಲ್ಲಿ ಮೂರು ನೀವು ಕಬೋರ್ಡ್ಸ್ಗಳನ್ನ ನೋಡ್ಬೋದು. ಇಲ್ಲಿ ನಾನು ಗ್ಲಾಸ್ ಬಾಟಲ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಲ್ಲ, ರವೆ, ಉಪ್ಪಿನ ಪುಡಿ, ಸಾಂಬಾರ್ ಪುಡಿ, ಮತ್ತೆ ಮೆಣಸು, ಜೀರಿಗೆ, ಈ ಥರದ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿರೋದೆಲ್ಲ ಗ್ಲಾಸ್ ಕಂಟೈನರ್ಸ್ಗಳು, ಇದಿಷ್ಟು ಕೂಡ ಆದರೆ ಜಾಸ್ತಿ ಗ್ಲಾಸ್ ಕಂಟೈನರ್ಸು ಮತ್ತು ಸೆರಾಮಿಕ್ಕು ಈ ಥರದ್ನ ತುಂಬ ಇಷ್ಟಪಡ್ತೀನಿ. ಇಲ್ಲಿರೋದೆಲ್ಲ ಇಷ್ಟು ಗ್ಲಾಸ್ ಕಂಟೈನರ್ಸು, ಇದಿಲ್ಲಿ ಇಷ್ಟಿದೆ ಇದು. ನೆಕ್ಸ್ಟು ಇಲ್ಲಿ ಬಂದು ನೋಡಿ, ಇದು ಈ ಥರ ಓಪನ್ ಮಾಡೋದು. ಇಲ್ಲಿ ಎಲ್ಲ ಸ್ಟೀಲ್ ಬಾಕ್ಸಸ್ ಇಟ್ಕೊಂಡಿದ್ದೀನಿ. ಇಲ್ಲಿ ಬೇಳೆಗಳು, ಕಾಳುಗಳು, ಈ ಥರದ್ನೆಲ್ಲ ನಾನು ಈ ಕ್ಯಾಬಿನೆಟ್ಟಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದು ಬಂದು ಇದು ಈ ಕಡೆ ಮೂಲೆಯಲ್ಲಿರೋದ್ರಿಂದ ನಾನು ಜಾಸ್ತಿ ಇದರಲ್ಲಿ ಸ್ಟೌವ್ ಏನಾದರೂ ಆನ್ ಆಗಿದ್ದಾಗ ಏನು ಎತ್ಕೊಳಕ್ಕಾಗಲ್ಲ, ಹಾಗಾಗಿ ರೇರ್ ಆಗಿ ಬಳಸುವಂತಹ ಕೆಲವೊಂದೊಂದು ವಸ್ತುಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ಬಂದ್ರೆ ಇಲ್ಲೊಂದು ಚಿಕ್ಕದು ಒಂದು ಕಪಾರ್ಟ್ಮೆಂಟ್ ಇದೆ ನೋಡಿ. ಇಲ್ಲಿ ನಾನು ಒಂದಷ್ಟು ಮಗ್ಗಳು, ಕಾಫಿ ಮಗ್ಗು, ಟೀ ಮಗ್, ಈ ಥರದ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತೆ ಇದೊಂದು ಬಾಕ್ಸ್ ಇದೆ, ಇದು ಚಟ್ನಿಗೆ ಅಥವಾ ಏನಾದರೂ ಮಸಾಲ ಪೌಡರ್ಸ್ ಈ ಥರದ್ದು ಕೂಡ ಇಟ್ಕೊಬೋದು ಇದರಲ್ಲಿ. ಇಲ್ಲಿ ಕಾಫಿ, ಟೀ, ಶುಗರು ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಕಾಫಿ, ಟೀ, ಶುಗರ್ ಎಲ್ಲ ಮಾಡಬೇಕಾದ್ರೆ ಸಡನ್ ಆಗಿಲ್ಲ ಕೈಗೆ ಸಿಗ್ಬೇಕಲ್ವ, ಹಾಗಾಗಿ ಇದನ್ನೆಲ್ಲ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಇಲ್ಲಿ ಸ್ಟೌವ್ ಕೆಳಗಡೆ ಬಂದ್ರೆ ಇಲ್ಲೊಂದು ಮೂರ್ನಾಲ್ಕು ಡ್ರಾಯರ್ಸ್ ಇದೆ ನೋಡಿ. ಇಲ್ಲಿ ಫಸ್ಟ್ ಡ್ರಾಯರ್ ಅಲ್ಲಿ ನಾನು ಒಂದಷ್ಟು ಗ್ಲಾಸ್ಗಳು, ಡೈಲಿ ಯೂಸ್ ಮಾಡುವಂತಹ ಸ್ಪೂನ್ಗಳು ನೋಡಿ, ಈ ಥರದ್ನೆಲ್ಲ ನಾನು ಇಟ್ಕೊಂಡಿದ್ದೀನಿ. ಲಟ್ಟಣಿಗೆ, ಸ್ಮ್ಯಾಷರು, ಪೀಲರು, ಮತ್ತು ಗ್ರೇಟರ್, ಈ ಥರದ್ದೆಲ್ಲ ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ವುಡನ್ ಸ್ಪೂನು, ಮುದ್ದೆ ಕೋಲು, ನೈಫು, ಈ ಥರದ್ನೆಲ್ಲ ನಾನಿಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇದೆಲ್ಲ ಕುಕ್ಕಿಂಗ್ ಮಾಡ್ಬೇಕಾದ್ರೆ ಸಡನ್ನಾಗಿ ಕೈಗೆ ಸಿಗಬೇಕು, ಹಾಗಾಗಿ ಈ ಥರದ್ನೆಲ್ಲ ನಾನು ಸ್ಟೌವ್ ಕೆಳಗಡೆ ಡ್ರಾಯರಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನಂತ ನೆಕ್ಸ್ಟು ಇದು ಇಲ್ಲಿ ನಾನು ಕುಕ್ಕಿಂಗ್ಗೆ ಬಳಸುವಂತಹ ಕೆಲವೊಂದು ಪಾತ್ರೆಗಳನ್ನ ನಾನು ಇಟ್ಕೊಂಡಿದ್ದೀನಿ. ಕೆಟ್ಟಲ್ಲು, ಟೀ ಪಾತ್ರೆ, ಸಾಂಬಾರ್ಗೆ ಉಪಯೋಗಿಸುವಂಥದ್ದು, ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದೆರಡು ಬಾಂಡ್ಲಿನೂ ಕೂಡ ಇಲ್ಲೇ ಇದೆ. ನೆಕ್ಸ್ಟು ಇದು ಬಂದು ಪ್ಲೇಟ್ಸ್ ಡ್ರಾ ಇದು. ಇದನ್ನ ತಟ್ಟೆಗಳು, ಊಟದ ತಟ್ಟೆಗಳು, ಮತ್ತು ಕೆಲವೊಂದು ಬಾಕ್ಸ್ಗಳನ್ನ ಇಟ್ಕೊಳ್ಳೋಕ್ಕೂ ಕೂಡ ಇದನ್ನು ಉಪಯೋಗಿಸ್ಕೊಂಡಿದ್ದೀನಿ. ಡೈಲಿ ಯೂಸ್ ಮಾಡುವಂತಹ ಪ್ಲೇಟ್ಸ್ಗಳನ್ನೆಲ್ಲ ಇಲ್ಲಿ ಇಡ್ತೀನಿ. ನಾನು ತುಂಬ ಪಾತ್ರೆಗಳನ್ನ ತುಂಬ ಜೋಡಿಸಿ ಇಟ್ಕೊಳ್ಳಿಲ್ಲ, ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಪುಟ್ಟ ಡ್ರಾಯರ್ ಇದೆ. ಇದು ಬಂದು ತ್ರೀ ಸ್ಟೆಪ್ಸಲ್ಲಿ ಇದೆ ಇದು. ಇಲ್ಲಿ ನಾನು ಮೇಲ್ಗಡೆ ಚೆಮ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಚೆಮ್ಗಳು, ಕೆಲವೊಂದಷ್ಟು ಬಟ್ಲುಗಳು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ದೊಡ್ಡ ದೊಡ್ಡ ಟಿಫನ್ ಬಾಕ್ಸ್ಗಳು, ಸಣ್ಣ ಸಣ್ಣ ಬಟ್ಲುಗಳು, ಇದು ಏನಾದ್ರು ಕುಕ್ಕಿಂಗ್ ಏನಾದರೂ ಬೇಕು ಅಂದಾಗ ಯೂಸ್ ಮಾಡ್ಕೊಬೋದು, ಸಣ್ಣ ಸಣ್ಣ ಬಟ್ಲುಗಳೆಲ್ಲ ಉಪಯೋಗಿಸ್ಕೊಂಡಿದ್ದೀನಿ. ಇಲ್ಲಿ ಕೆಳಗಡೆ ಬಂದು ಕೂಡ ಕೆಲವೊಂದು ಬಾಕ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ರೇರ್ ಆಗಿ ಉಪಯೋಗಿಸ್ತೀನಿ, ಕೆಳಗಡೆ ಇರುವಂತಹ ಬಾಕ್ಸ್ಗಳನ್ನೆಲ್ಲ. ಮತ್ತೆ ಹೀಗೆ ಬಂದರೆ ಇಲ್ಲಿ ನನ್ನ ಕುಕ್ಕರ್ಗಳು, ಮತ್ತು ಪ್ಲೇಟ್ಸ್, ಸ್ಮಾಲ್ ಪ್ಲೇಟ್ಸ್ಗಳು, ಮತ್ತು ಓವನ್ ಕಂಟೈನರ್ಸು, ಇದೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ನೋಡಿ, ಇಲ್ಲಿ ಕೆಳಗಡೆ ಒಂದಷ್ಟು ಕಂಟೈನರ್ಸ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಇದನ್ನು ತುಂಬ ರೇರಾಗಿ ಉಪಯೋಗಿಸೋದ್ರಿಂದ ನೋಡಿ, ಇದು ಬಂದು ಮೆಜರ್ಮೆಂಟ್ ಕಪ್ಸು, ಮತ್ತು ಕೆಲವೊಂದು ಮೌಲ್ಡ್ಸ್ಗಳು, ಕರ್ಜಿಕಾಯಿ ಮಾಡೋದಕ್ಕೆ, ಸಮೋಸ ಮಾಡೋದಕ್ಕೆ ಇರುವಂತಹ ಕೆಲವು ಮೌಲ್ಡ್ಸ್, ಮತ್ತು ಕೇಕ್ ಮೌಲ್ಡ್ಸ್ಗಳು, ಮತ್ತು ಜ್ಯೂಸ್ ಫಿಲ್ಟರು, ಚಕ್ಲಿ ಮಾಡುವಂತಹ ಮಿಷಿನ್ನು, ಸ್ಪ್ರೌಟ್ ಬಾಕ್ಸು, ಮತ್ತು ಕುಲ್ಫಿ ಮೌಲ್ಡು, ಈ ಥರ ಕೆಲವೊಂದು ಬಾಕ್ಸ್ಗಳು, ಎಕ್ಸ್ಟ್ರಾ ಬಾಕ್ಸ್ಗಳು, ಪ್ಲಾಸ್ಟಿಕ್ ಬಾಕ್ಸ್ಗಳನ್ನೆಲ್ಲ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದು ಬ್ರೆಡ್ ಮೌಲ್ಡ್ ಇದು, ಈ ಥರ ಎಷ್ಟೊಂದು ಮೌಲ್ಡ್ಸ್ಗಳನ್ನೆಲ್ಲ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದ್ರ ಪಕ್ಕ ಎರಡು ಡೋರ್ಗಳು ಓಪನ್ ಮಾಡಿದ್ರೆ ಇಲ್ಲಿ ಮಿಕ್ಸಿ ಇಟ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಇದು. ಮಿಕ್ಸಿಗಳು,
ಮಿಕ್ಸಿ ಜಾರ್ಗಳು ಮತ್ತೆ ಒಂದಷ್ಟು ಬಾಟಲ್ಸ್ ಮತ್ತೆ ಅಲ್ಲಿ ಕಾಣಿಸ್ತಾ ಇರುವಂತಹ ಬಾಕ್ಸ್ ಬಂದು ಸಂಡಿಗೆ ಇಡೋಕೆ ಉಪಯೋಗಿಸುವಂತಹ ಬಾಕ್ಸ್ ಅದು ತುಂಬಾ ರೇರ್ ಆಗಿ ಉಪಯೋಗಿಸೋದ್ರಿಂದ ಅಲ್ಲಿ ಇಟ್ಟಿದ್ದೀನಿ. ಮತ್ತೆ ಅಡುಗೆ ಮನೆಗೆ ಉಪಯೋಗಿಸುವಂತಹ ಕೆಲವು ಟವಲ್ಸ್ ಬಾಕ್ಸ್ಗಳು ಎಲ್ಲಾನು ಕೂಡ ನಾನು ಇಲ್ಲಿ ಇಟ್ಟಿದ್ದೀನಿ. ನಮ್ದು ಪ್ರೀತಿ ಜುಡಿಯಾಕ್ ಮಿಕ್ಸಿ ಆಗಿರೋದ್ರಿಂದ ಜಾರ್ಗಳೆಲ್ಲ ಸ್ವಲ್ಪ ಜಾಸ್ತಿ ಇದೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕಾಗಿರೋದ್ರಿಂದ ನಾನು ಇದು ಈ ಸ್ಪೇಸ್ನ ಇದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ನನಗೆ ಬೇಕು ಅಂದಾಗ ಮಿಕ್ಸಿ ಮೇಲೆ ಎತ್ತಿಟ್ಕೊಂಡು ರುಬ್ಬಿಟ್ಟು ಮತ್ತೆ ಅಲ್ಲೇ ಫಿಕ್ಸ್ ಮಾಡ್ತೀನಿ. ನಂತರ ಇದ್ರ ಮೇಲೆ ಇಲ್ಲಿ ನಾನು ಫಿಲ್ಟರ್ ವಾಟರ್ ಇಟ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇನ್ನೂ ಫಿಲ್ಟರ್ ಹಾಕ್ಸಿಲ್ಲ, ನಮ್ದು ಬೋರ್ ವಾಟರ್ ಆಗಿರೋದ್ರಿಂದ ತುಂಬಾ ಹಾರ್ಡ್ ಇದೆ, ಹಾಗಾಗಿ ಫಿಲ್ಟರ್ ಹಾಕ್ಸ್ಕೊಕ್ಕಿನ ಆಗಿಲ್ಲ. ಹಾಗಾಗಿ ಇಲ್ಲಿ ನಾನು ಫಿಲ್ಟರ್ ವಾಟರ್ ಹೊರಗಡೆಯಿಂದ ತಗೊಬಂದು ಇದನ್ನ ಉಪಯೋಗಿಸ್ಕೊಂತೀನಿ. ಅದ್ರ ಹಿಂದೆ ಬಂದು ನಾನು ಇಲ್ಲೊಂದು ಹಂಡೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದು ಬೋರ್ ವಾಟರ್ ಅಡುಗೆಗೆ ಉಪಯೋಗಿಸ್ಕೋಕೆ ಅಂತಾನೆ ಇದನ್ನ ನಾನು ಇಲ್ಲಿ ಇಟ್ಟಿದ್ದೀನಿ. ಇದ್ರ ಪಕ್ಕ ಹಾಗೆ ಬಂದ್ರೆ ಇಲ್ಲೊಂದು ಹವಲ್ ಇಟ್ಕೊಂಡಿದ್ದೀನಿ. ಈ ಹವಲ್ ಬಂದ್ರು ಸ್ಯಾಮ್ಸಂಗ್ ಕಂಪನಿದು, 21 liters ಇದೆ ಈ ಹವನ್. ಇದ್ರ ಮೇಲೆ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಮತ್ತೆ ಒಂದು ಸೆರಾಮಿಕ್ ಜಾರ್ ಇಟ್ಕೊಂಡಿದ್ದೀನಿ. ಈ ಸೆರಾಮಿಕ್ ಜಾರ್ ಅಲ್ಲಿ ನಾನು ಸ್ವಲ್ಪ ಹೋಮ್ ಮೇಡ್ ಕಸೂರಿ ಮೇಥಿನ ತುಂಬಿಸಿಟ್ಕೊಂಡಿದ್ದೀನಿ. ಹಾಗೆ ಪಕ್ಕ ಬಂದ್ರೆ ಇಲ್ಲಿ ಇಂಡಕ್ಷನ್ ಕುಕ್ ಟಾಪ್ ಇದೆ. ಇದನ್ನ ನಾನು ಗ್ಯಾಸ್ ಸ್ಟವ್ ಗಿಂತ ತುಂಬಾ ಜಾಸ್ತಿ ಉಪಯೋಗಿಸ್ತೀನಿ. ಕ್ಲೀನಿಂಗ್ ಪರ್ಪಸ್ ಎಲ್ಲ ತುಂಬಾ ಈಸಿ ಆಗಿರುತ್ತೆ, ಬೇಗ ಕುಕ್ ಆಗುತ್ತೆ, ಹಾಗಾಗಿ ನಾನು ಈ ಇಂಡಕ್ಷನ್ ಕುಕ್ ಟಾಪ್ ನ ಜಾಸ್ತಿ ಉಪಯೋಗಿಸ್ತೀನಿ. ಈ ಕುಕ್ ಟಾಪ್ ಬಂದು ಪಿಜನ್ ಕಂಪ್ನಿದು, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಇದು ತುಂಬಾ ಚೆನ್ನಾಗಿದೆ. ಇದು ತಗೊಂಡು ಒಂದು 3 years ಆಗಿದೆ, ಇನ್ನೂ ಕೂಡ ಒಂದು ಕಂಪ್ಲೇಂಟ್ಸ್ ಇಲ್ಲದೆ ವರ್ಕ್ ಆಗ್ತದೆ. ನಂತರ ಇದ್ರ ಮೇಲೇನೆ ಒಂದು 3 ಕಪ್ ಕಿಟಕಿಗಳಿದೆ. ಇದಿಷ್ಟ ಆದ ನಂತರ ಇಲ್ಲಿ ಸಿಲಿಂಡರ್ ಇಟ್ಕೊಳ್ಳಕ್ಕೆ ಇಲ್ಲೊಂದು ಸ್ಪೇಸ್ ಕೊಟ್ಟಿದ್ದಾರೆ. ನಾನಲ್ಲಿ ತವಾ, ಒಂದು ಕಬ್ಬಿಣದ ಬಾಂಡ್ಲಿ, ಎಕ್ಸ್ಟ್ರಾ ಪ್ಲಾಸ್ಟಿಕ್ ಮೊರ, ಚಾಕು, ಮಣೆ ಮತ್ತೆ ಮುದ್ದೆ ಪಾತ್ರೆ ಇದನ್ನೆಲ್ಲ ನಾನು ಅಲ್ಲಿ ಇಟ್ಕೊಂತೀನಿ. ನೆಕ್ಸ್ಟ್ ಇಲ್ಲಿ ಪಕ್ಕ ಬಂದ್ರೆ ಇಲ್ಲಿ ನಾನು ಸ್ವಲ್ಪ ಮೆಣಸಿನಕಾಯಿಗಳು, ಕೆಲವೊಂದು ಬಾಕ್ಸ್ಗಳು ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲೂ ಕೂಡ 2 doors ಇರುವಂತಹ ಇದೆ. ಇಲ್ಲಿ ರೈಸ್, ರಾಗಿ ಹಿಟ್ಟು, ಗೋಧಿ ಹಿಟ್ಟು ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಉಳಿದಿರುವಂತಹ ಪಾತ್ರೆಗಳು, ದೊಡ್ಡ ದೊಡ್ಡ ಪಾತ್ರೆಗಳನ್ನೆಲ್ಲ ನಾನು ಇಲ್ಲೇ ಮೇಲ್ಗಡೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಫುಲ್ಲು ಇಲ್ಲಿ ಮೇಲ್ಗಡೆ ದೊಡ್ಡ ದೊಡ್ಡ ಪಾತ್ರೆಗಳು, ರೇರ್ ಆಗಿ ಉಪಯೋಗಿಸುವಂತ ಪಾತ್ರೆಗಳನ್ನ ಇಲ್ಲಿ ಮೇಲ್ಗಡೆ ನಾನು ಸ್ಟೋರ್ ಮಾಡಿದ್ದೀನಿ. ನೋಡಿ, ಈ ಸ್ಟೌಗೆ ಅಪೋಸಿಟ್ ಆಗಿ ನಾನು ಇಲ್ಲೊಂದು ಸ್ಟೋರ್ ರೂಮ್ ಮಾಡಿಸ್ಕೊಂಡಿದ್ದೀನಿ. ಇದು ನಾನು ತುಂಬ ಈಗ ಹಳ್ಳಿಯಿಂದ ನಾವಿಲ್ಲಿ ಬಂದಿರೋದ್ರಿಂದ ನಮಗೆ ಹಳ್ಳಿಯಿಂದ ಅಂದರೆ ಊರಿಂದ ತುಂಬ ರಾಗಿ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು ಈ ಥರದ್ನೆಲ್ಲ ಕೊಟ್ಟು ಕಳಿಸ್ತಾ ಇರ್ತಾರೆ. ಅದನ್ನ ಇಟ್ಕೊಳ್ಳೋಕೆ ಒಂದು ಸ್ಪೇಸ್ ಇರಲಿ ಅಂತೇಳಿ ನಾನು ಇಲ್ಲಿ ಸ್ಟೋರ್ ರೂಮ್ ಮಾಡಿಸಿದ್ದೀನಿ. ಬನ್ನಿ ಸ್ಟೋರ್ ರೂಮ್ ಒಳಗಡೆ ಹೋಗೋಣ. ಬಂದು ನಮ್ಮ ಸ್ಟೋರ್ ರೂಮು. ನಾನು ಸ್ಟೋರ್ ರೂಮೇ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳಕ್ ಬರಲ್ಲ, ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಇಟ್ಕೊಂಡಿದ್ದೀನಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಈ ಸ್ಟೋರ್ ರೂಮು, ಆದರೂ ನಿಮ್ಗೆ ತೋರಿಸೋಣ ಒಂದ್ಸಲ ಅಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಬರ್ತಿದಂಗೆ ನಾನು ಎದುರುಗಡೆ ಲ್ಯಾಡರ್ ಇಟ್ಕೊಂಡಿದ್ದೀನಿ. ಇದು ಬಂದು 7 feet ಇದೆ, ತುಂಬ ಚೆನ್ನಾಗಿದೆ. ಆನ್ಲೈನಲ್ಲಿ ತರಿಸಿದ್ದು ಇದಕ್ಕೆ ಇದು 6 steps ಇದೆ ಇದರಲ್ಲಿ. ಇಲ್ಲಿ ಮೇಲ್ಗಡೆ ಎಲ್ಲ ಹತ್ತೋದಕ್ಕೆ ನನಗೆ ಬೇಕೇ ಬೇಕಾಗುತ್ತೆ ಇಲ್ಲಿ, ಹಾಗಾಗಿ ಇಲ್ಲೊಂದು ಲ್ಯಾಡರ್ ತರಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬಂದರೆ ಇಲ್ಲಿ ನಾನು ಎಕ್ಸ್ಟ್ರಾ ದಿನಸಿಗಳೆಲ್ಲ ಏನೇನಿರುತ್ತೆ ಅದನ್ನೆಲ್ಲ ನಾನು ಈ 3 boxಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀನಿ.
ನೆಕ್ಸ್ಟು ಈ ಬಾಕ್ಸಲ್ಲಿ ಬಂದು ನಾನು ಎಕ್ಸ್ಟ್ರಾ ಆಯಿಲ್ಗಳು ಇದನ್ನೆಲ್ಲ ಇಲ್ಲಿ ತುಂಬಿಸಿ ಇಟ್ಕೊತೀನಿ. ಫ್ರೂಟ್ಸ್ ಏನಾದರೂ ಇದ್ದರೆ ನಾನು ಇದರಲ್ಲಿ ಇಟ್ಕೊತೀನಿ. ಅದು ಹುಣ್ಸೆಹಣ್ಣು ಬಾಕ್ಸ್ ಅದು. ಇದು ಎರಡು ಎಕ್ಸ್ಟ್ರಾ ಬಾಟಲ್ಸ್ ಆನ್ಲೈನಲ್ಲಿ ತರಿಸಿದ್ದು ಉಳಿದಿತ್ತು, ಹಾಗಾಗಿ ಅದನ್ನು ಏನು ಯೂಸ್ ಮಾಡೋಕ್ಕಾಗಿಲ್ಲ, ಹಾಗಾಗಿ ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇದು ಬಂದು ಧೂಳೆಲ್ಲ ಕ್ಲೀನ್ ಮಾಡೋದಕ್ಕೆ ಬೇಕಾಗುತ್ತೆ, ಹಾಗಾಗಿ ಇದನ್ನು ಇಟ್ಕೊಂಡಿದ್ದೀನಿ. ಇಲ್ಲೊಂದು ಎರಡು ಬ್ಯಾಗ್ ಇಟ್ಕೊಂಡಿದ್ದೀನಿ. ಇದು ಏನಾದ್ರು ತರಕಾರಿ ತೊಗೊಂಬರೋಕ್ಕೆ ಎಲ್ಲರೂ ಹೋದಾಗ ಇದು ಯೂಸ್ ಆಗುತ್ತೆ. ಹಾಲಿಗೆ ತರಕಾರಿ ಕೊಟ್ಟು ಹೋದಾಗ ನಾನು ಈ ಬ್ಯಾಗ್ಗಳನ್ನ ಕೊಟ್ಟು ಕಳಿಸ್ತೀನಿ. ಮತ್ತು ನಾನಿಲ್ಲಿ ನೋಡಿ ಈ ಥರ ಟಿಕ್ಟಾಕ್ ಅಂತ ಮಕ್ಕಳುಗಳಿಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರಲ್ವ ಇದು ಮೌತ್ ಫ್ರೆಷ್ನರು, ಈ ಥರ ಬಾಕ್ಸ್ಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಯಾಕಂದರೆ ಮುದ್ದೆ ತಿನ್ನಬೇಕಾದ್ರೆ ಹೊತ್ತಿಗೆ ಕೊಡಬೇಕಲ್ವಾ, ಹಾಗಾಗಿ ನಾನು ಇದನ್ನು ಉಪಯೋಗಿಸ್ಕೊತೀನಿ ಹೊತ್ತಿಗೆ ಅಂತೇಳಿ. ಅದು ಅಲ್ಲ ಆದಮೇಲೆ ನೀಟಾಗಿ ವಾಶ್ ಮಾಡಿ ಇಟ್ಕೊಬೋದು. ನೆಕ್ಸ್ಟು ಹೀಗೆ ಮೇಲೆ ಬಂದರೆ ಕೆಲವೊಂದು ಕ್ಲೀನಿಂಗ್ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಆ ಬಾಕ್ಸಲ್ಲಿ ತುಂಬ ರೇರಾಗಿ ಉಪಯೋಗಿಸುವಂತಹ ಕೆಲವೊಂದು ವಸ್ತುಗಳನ್ನ ಅಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ದಿನಸಿಗಳನ್ನೆಲ್ಲ ಇಲ್ಲಿ ನಾನು ತುಂಬಿಸಿ ಇಟ್ಕೊಂಡಿದ್ದೀನಿ. ಅಲ್ಲೊಂದು ಮರ ಇದೆ ಮರದ್ದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಸಿಲಿಂಡರು, ಅದ್ರ ಮೇಲೆ ಒಂದಷ್ಟು ಕವರ್ಗಳನ್ನ ತುಂಬಿಸಿ ಇಟ್ಕೊಂಡಿದ್ದೀನಿ. ಇದು ನನಗೆ ತುಂಬ ಯೂಸ್ಗೆ ಬರುತ್ತೆ, ಅವಾಗವಾಗ ಏನಾದರೂ ತಂದಿದ್ದ ಕವರ್ನೆಲ್ಲ ನಾನು ಬಿಸಾಕಕ್ಕೆ ಹೋಗಲ್ಲ. ಇಲ್ಲೆಲ್ಲ ತುಂಬಿಸಿ ಇಟ್ಕೊಂಡಿದ್ದೀನಿ, ಏನಕ್ಕಾದರೂ ಯೂಸ್ ಆಗುತ್ತೆ. ಮತ್ತು ಇಲ್ಲಿ ಬಂದು ಫೋರ್ ಸ್ಟೆಪ್ ಇರುವಂತಹ ಒಂದು ಸ್ಟ್ಯಾಂಡ್ ಇದೆ ನೋಡಿ. ಈ ಸ್ಟ್ಯಾಂಡಲ್ಲಿ ನಾನು ತೆಂಗಿನಕಾಯಿ, ಬೆಳ್ಳುಳ್ಳಿ, ಆಲೂಗೆಡ್ಡೆ, ಈರುಳ್ಳಿ ಇದನ್ನೆಲ್ಲ ನಾನಿಲ್ಲಿ ಸ್ಟೋರ್ ರೂಮಲ್ಲೇ ಇಟ್ಕೊಂಡಿದ್ದೀನಿ. ಬೆಡ್ಶೀಟಲ್ಲಿ ಕೊಡ್ತಾರಲ್ಲ ಬ್ಯಾಗು, ಬೆಡ್ಶೀಟ್ ಹಾಕಿ ಆ ಥರದ್ದೊಂದು ಬ್ಯಾಗು, ಅದರಲ್ಲಿ ನಾನು ಎಕ್ಸ್ಟ್ರಾ ಬ್ಯಾಗ್ಗಳನ್ನೆಲ್ಲ ತುಂಬಿಸಿ ಇಟ್ಕೊಂಡಿದ್ದೀನಿ. ನಂತರ ಇಲ್ಲಿ ಒಂದಷ್ಟು ಮೂಟೆಗಳಿದೆ, ರಾಗಿ, ಅಕ್ಕಿ ಈ ಥರ ಒಂದಷ್ಟು ಊರಿಂದ ಕಳಿಸಿರುವಂತಹ ಒಂದಷ್ಟು ಮೂಟೆಗಳನ್ನ ಕೂಡ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇದಿಷ್ಟು ನನ್ನ ಸ್ಟೋರ್ ರೂಮು. ನನಗೆ ಸ್ಟೋರ್ ರೂಮ್ ಇಲ್ಲ ಅಂದಿದ್ರೆ ಇದನ್ನೆಲ್ಲ ಎಲ್ಲಪ್ಪ ಡಂಪ್ ಮಾಡಬೇಕಿತ್ತು ಅನ್ನೋದೇ ಒಂದು ಟೆನ್ಷನ್ ಆಗ್ಬಿಡೋದು. ಥ್ಯಾಂಕ್ ಗಾಡ್ ನಾನು ಸ್ಟೋರ್ ರೂಮ್ ಮಾಡಿಸಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಅನಿಸುತ್ತೆ. ಪ್ರತಿಯೊಂದು ಮನೆಗೂ ಕೂಡ ಒಂದು ಸ್ಟೋರ್ ರೂಮ್ ಇರಲೇಬೇಕಾಗತ್ತೆ. ಈ ಥರ ಎಷ್ಟೊಂದು ಎಕ್ಸ್ಟ್ರಾ ಥಿಂಗ್ಸ್ಗಳನ್ನೆಲ್ಲ ಎಲ್ಲೆಲ್ಲೋ ಇಟ್ಕೊಂಡು ಹೇಗೆಗೋ ಮನೆ ಎಷ್ಟೇ ಆರ್ಗನೈಸ್ ಮಾಡಿದ್ರು ಅವಾಗ ಅದು ಆರ್ಗನೈಸ್ಡ್ ಆಗಿ ಕಾಣಿಸಲ್ಲ. ಈ ಥರ ಸ್ಟೋರ್ ರೂಮ್ ಇರೋದ್ರಿಂದ ಒಂದಷ್ಟು ವಸ್ತುಗಳನ್ನ ನಾವು ಇಲ್ಲಿ ಆರಾಮ್ಸಾಗಿ ಇಟ್ಕೊಬೋದು. ಇದಿಷ್ಟು ನಮ್ಮ ಸ್ಟೋರ್ ರೂಮ್ ನೋಡಿ. ಹೀಗೆ ಸ್ಟೋರ್ ರೂಮಿಂದ ಹೊರಗಡೆ ನಿಂತ್ಕೊಂಡು ನೋಡಿದ್ರೆ ಸ್ಟೌ, ಅಡುಗೆ ಮನೆ ಎಲ್ಲ ಕಾಣಿಸುತ್ತೆ. ನಾವು ಈ ಸ್ಟೋರ್ ರೂಮ್ಗೆ ಡೋರ್ ಮಾಡಿಸಿಲ್ಲ, ಹಾಗೆ ಕರ್ಟನ್ ಹಾಕಿದ್ದೀನಿ. ನೋಡಿದ್ರಲ್ಲ ನಮ್ಮ ಕಿಚನ್ ಟೂರ್ ಹೇಗಿತ್ತು, ನಮ್ಮ ಕಿಚನ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇದು ಮನೆಗೆ ಒಂದು ಹೃದಯ ಭಾಗ ಅಂತಂದ್ರೆ ಅದು ಕಿಚನ್. ಕಿಚನ್ ಒಂದು ಗಾದೆನೇ ಇದೆ, ಅಡುಗೆ ಮನೆ ಹಾಳ್ದೋಳು ದೇಶ ಹಾಳ್ತಾಳಂತೆ ಅನ್ನೋದೊಂದು ಗಾದೆನೇ ಇದೆ. ಹಾಗಾಗಿ ಹೆಣ್ಮಕ್ಳು ಜಾಸ್ತಿ ಸಮಯನ ನಾವು ಇಲ್ಲೇ ಕಳಿತೀವಿ. ಆದಷ್ಟು ಅಡುಗೆ ಮನೆನ ನಾನು ತುಂಬಾ ನೀಟಾಗಿ ಇಟ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ರು ಕೂಡ ಅದೇ ಇದೇ ರೀತಿ ಸ್ವಲ್ಪ ನೀಟಾಗಿ ಇಟ್ಕೊಂಡಿರಿ ಅಡುಗೆ ಮನೆನ ಯಾವಾಗ್ಲೂ. ಈ ನನ್ನ ಕಿಚನ್ ಟೂರ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೋಗ್ಬರ್ಲಾ, ಬಾಯ್.